ಸುರಪುರ ಶಾಸಕ ರಾಜು ಗೌಡ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ರು, ಜೊತೆಗೆ ತಮ್ಮ ಕ್ಷೇತ್ರ ಬಿಟ್ಟು ಬೆಂಗಳೂರು ಸೇರಿದ್ರು. ಹೀಗಾಗಿ ಅವರ ಕ್ಷೇತ್ರದಲ್ಲಿ ರಾಜು ಗೌಡ ಆಪರೇಷನ್ ಹಸ್ತಕ್ಕೆ ಒಳಗಾಗುತ್ತಾರೆಂಬ ವದಂತಿ ಕೂಡ ಹಬ್ಬಿತ್ತು. ಆದರೆ ರಾಜುಗೌಡ ಮಾತ್ರ ನಾನು ಎಲ್ಲೂ ಹೋಗಲ್ಲ, ಬಿಜೆಪಿಯಲ್ಲೇ ಇರ್ತೇನೆ ಅಂತ ಸ್ಪಷ್ಟನೆ ನೀಡೋ ಕೆಲಸ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಸುರಪುರ ಶಾಸಕ ರಾಜುಗೌಡ ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರಾ? ಹೀಗೊಂದು ಪ್ರಶ್ನೆ ಏಕಾಏಕಿ ಅವರದ್ದೇ ಜಿಲ್ಲೆಯಲ್ಲಿ ಎದ್ದಿದೆ. ಅಷ್ಟಕ್ಕೂ ಈ ಪ್ರಶ್ನೆ ಏಳಲು ಕಾರಣವಾಗಿದ್ದು, ರಾಜುಗೌಡ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರು ತೆರಳಿದ್ದು, ಈ ಕಾರಣಕ್ಕೆ ಶಾಸಕರು ನಾಪತ್ತೆಯಾಗಿದ್ದಾರೆ. ಅವರು ಬಿಜೆಪಿ ಬಿಟ್ಟು ಸಿದ್ದರಾಮಯ್ಯ ಆರಂಭಿಸಿರೋ ಆಪರೇಷನ್ ಹಸ್ತಕ್ಕೆ ಒಳಗಾಗಿ ಕಾಂಗ್ರೆಸ್ ಸೇರಲಿದ್ದಾರೆ ಅಂತ ಸುದ್ದಿ ಹರಡಲು ಕಾರಣವಾಗಿದೆ. ಇನ್ನು ಈ ಎಲ್ಲಾ ವಿಷಯಗಳಿಗೆ ಸ್ಪಷ್ಟನೆ ನೀಡಿರೋ ಶಾಸಕ ರಾಜುಗೌಡ, ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡುವ ಪ್ರಶ್ನೆಯೇ ಇಲ್ಲ, ನಾನು ಎಂದಿಗೂ ಬಿಜೆಪಿ ಪಕ್ಷದಲ್ಲೇ ಇರುವುದಾಗಿ ಸ್ಪಷ್ಟನೆ ನೀಡಿದ್ರು. ದಯವಿಟ್ಟು ನಿಮ್ಮ ಮಾಧ್ಯಮದವರ ಹತ್ರ ಒಂದು ಮನವಿ, ಕಳೆದ 3 ದಿನದಿಂದ ನಮ್ಮ ತಾಯಿ ಇಲ್ಲಿ ಐಸಿಯು ಹಾಸ್ಪಿಟಲ್ನಾಗ ಆಸ್ಟ್ರಾ ಹಾಸ್ಪಿಟಲ್ನಾಗ ಐಸಿಯುನಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನಮ್ಮ ಟೆನ್ಷನಲ್ಲಿ ನಾವು ಇದ್ದೀವಿ. ಇವತ್ತೇನೋ ಬಸವಣ್ಣಪ್ಪನ ಆಶೀರ್ವಾದದಿಂದ ಬೆಳಗ್ಗೆ ನಮ್ಮ ತಾಯಿ ಎದ್ದು ಮಾತಾಡೋಂಥ ಸ್ಥಿತಿಯಲ್ಲಿ ನಾವು ಬಂದಿದೆ. ಇಂಥ ಸಂದರ್ಭದಲ್ಲಿ ನೀವು ಮಾಧ್ಯಮದಲ್ಲಿ ಅವ್ರಿವ್ರ ಮಾತು ಕೇಳ್ತಾ ಆ ಪಕ್ಷಕ್ಕೆ ಹೋಗ್ತಾರಾ ಈ ಪಕ್ಷಕ್ಕೆ ಹೋಗ್ತಾರಂತ ದಯವಿಟ್ಟು ಸುಳ್ಳು ಸಂದೇಶಗಳನ್ನು ಸುಳ್ಳು ಸುದ್ದಿನ ಹಾಕಕ್ಕೆ ಹೋಗ್ಬಾಡ್ರಿ. ನಾವು ಕಳೆದ 3 ದಿನದಿಂದ ಫೋನ್ ಯಾಕೆ ಆಫ್ ಇಟ್ಟಿವಿ ಅಂತಂದರೆ, ಇಲ್ಲಿ ಐಸಿಯುದಾಗ ತಾಯಿ ಅಡ್ಮಿಟ್ ಇದಕ್ಕೋಸ್ಕರ ನಮ್ಮ ತಾಯಿಯ ಆರೋಗ್ಯ ವಿಚಾರಣೆ ಮಾಡೋದು, ನಾವೆಲ್ಲರೂ ಫ್ಯಾಮಿಲಿಯವರು ಹಾಸ್ಪಿಟ್ಲಲ್ಲೇ ಇದ್ದೀವಿ. ಹಂಗಾಗಿ ನಾವು ಫೋನ್ ಆಫ್ ಇಟ್ಟಿವಿ. ಅಲ್ಲಿ ನಮ್ಮ ಅಮ್ಮಗೆ ಆರಾಮಿಲ್ಲ ಅಂತ ನಮ್ಮ ಅಣ್ಣವರಲ್ಲಿ ಅಷ್ಟು ಬಡದಾಡ್ತಿದ್ರೆ ನೀವೇನಾಗ್ತೀರಾ? ಆ ಪಕ್ಷದಿಂದ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋದಂತ ಇದು ಮಾಡ್ತಿದ್ರಲ್ಲ, ಪಬ್ಲಿಸಿಟಿ ಸ್ವಲ್ಪ ಇದಾಗ್ತದ? ದಯವಿಟ್ಟು ಮಾಧ್ಯಮದವರೇ, ನಿಮಗೆ ದೇವ್ರ ಸಂಬಂಧ ನಾವು ನೋಡ್ಕೊತಿದ್ದೀವಿ. ದಯವಿಟ್ಟು ನೀವು ಯಾರೇ ನೀವು ನ್ಯೂಸ್ ಹಾಕಿರ್ಬೋದು, ಅದು ನನಗೇನು ಬೇಕಾಗಿಲ್ಲ. ದಯವಿಟ್ಟು ಅಂತ ನ್ಯೂಸ್ಗಳು ಹಾಕ್ಬೇಡಿ. ನಿಮಗೆ ನ್ಯೂಸ್ ಬೇಕಾಗಿದ್ದರೆ ಶಿವ ಉಪ್ಪರ್ ಅಂತ ಗ್ರೇಟ್ ವ್ಯಕ್ತಿ ಇದ್ದಾರೆ, ಗೋಹತ್ಯೆ ತಡೆಗೆ ಹೋಗಿ ನಿಷೇಧ ಮಾಡಕ್ಕೆ ಹೋಗಿ ನೇಣಿಗೆ ಹಾಕಿದ್ರು ಅಂಥವ್ರು ನ್ಯೂಸ್ ಹಾಕ್ಯಾರ ರೀ, 10 ಸಲ ನಿಮ್ಗೇನು ಬೇಡ ಅಂತಾರ? ತಾಯಿಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಾನು ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದೇನೆ. ತಾಯಿ ಜೊತೆ ಆಸ್ಪತ್ರೆಯಲ್ಲಿ ಇರುವ ಕಾರಣ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದಕ್ಕೆ ಆಪರೇಷನ್ ಹಸ್ತ ಎಂದು ಹೇಳುವುದು ಬೇಡ ಅಂತ ತಿಳಿಸಿದ್ದಾರೆ. ಅಲ್ಲದೆ ನಾನು ಯಾವತ್ತೂ ಬಿಜೆಪಿಯಲ್ಲೇ ಇರುವವನು, ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ. ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಗೊಂದಲ ಮಾಡಿಕೊಳ್ಳಬಾರದು ಎಂದು ಮನವಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ತಾಯಿ ಅನಾರೋಗ್ಯಕ್ಕೀಡಾದ ಹಿನ್ನೆಲೆಯಲ್ಲಿ ಶಾಸಕ ರಾಜುಗೌಡ ಬೆಂಗಳೂರಿನಲ್ಲಿದ್ದರೆ, ಅತ್ತ ಅವರ ಕ್ಷೇತ್ರದಲ್ಲಿ ಇಲ್ಲಿನ MLA ಮಾರಾಟವಾಗಿದ್ದಾರೆ, ಕಾಂಗ್ರೆಸ್ ಸೇರಿದ್ದಾರೆ ಎಂಬ ವದಂತಿ ಹಬ್ಬಿಸಲಾಗಿದೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ.